ಮೊದಲ ಬಾರಿಗೆ ಸಿಎಂ ಬೊಮ್ಮಾಯಿ ಅವರು ನಮ್ಮ ಪರವಾಗಿ ಮಾತನಾಡಿದ್ದಾರೆ ಹೀಗಾಗಿ ಕರ್ನಾಟಕ ಮುಖ್ಯಮಂತ್ರಿಗಳ ಹೇಳಿಕೆ ಸ್ವಾಗತಿಸುತ್ತೇವೆ ಎಂದು ಜತ್ ತಾಲೂಕು ಕನ್ನಡ ಹೋರಾಟ ಸಮಿತಿಯ ಸೋಮಲಿಂಗ್ ಚೌಧರಿ ಗೌಡೇಶ್ ಮಾಡಳ್ಳಿ ಹೇಳಿಕೆ ನೀಡಿದ್ದಾರೆ ಮಂಗಳವಾರ ಬೆಳಕವಿಯ ಖಾಸಗಿ ಹೋಟೆಲ್ನಲ್ಲಿ ಭಾರತದ ಜತ್ ಕನ್ನಡಿಗರು ಕರ್ನಾಟಕ ನವನಿರ್ಮಾಣ ಸೇನೆ ರಾಜ್ಯಾಧ್ಯಕ್ಷ ಭೀಮಾಶಂಕರ್ ಪಾಟೀಲ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಐವತ್ತು ವರ್ಷವಾಯಿತು ಮಹಾರಾಷ್ಟ್ರ ಸರ್ಕಾರ ಜನಪ್ರತಿನಿಧಿಗಳು ಬರಿ ನಮಗೆ ಭರವಸೆ ಕೊಡ್ತಾರೆ ಹೋಗ್ತಾರೆ ಮೈಸೂರು ನೀರಾವರಿ ಯೋಜನೆ ಜಾರಿಗೆ ತಂದಿಲ್ಲ ಗಡಿಭಾಗದ ಕನ್ನಡ ಪ್ರದೇಶದಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿವೆ 700 ಮಕ್ಕಳಿಗೆ ಒಬ್ಬ ಕನ್ನಡ ಶಿಕ್ಷಕರಿದ್ದಾರೆ ಹೀಗಾಗಿ ಮಹಾರಾಷ್ಟ್ರದಲ್ಲಿ ನಮಗೆ ಯಾವುದೇ ರೀತಿ ಸೌಲಭ್ಯ ಸಿಗುತ್ತಿಲ್ಲ ನಾವು ಮಹಾರಾಷ್ಟ್ರದಲ್ಲಿ ಇರಲ್ಲ ಕರ್ನಾಟಕಕ್ಕೆ ಸೇರ್ಪಡೆಯಾಗ್ತೀವಿ ನಮ್ಮನ್ನ ಕರ್ನಾಟಕಕ್ಕೆ ಸೇರ್ಪಡೆ ಮಾಡಿಕೊಳ್ಳಿ 715 ಕನ್ನಡ ಶಾಲೆಗಳಿವೆ ಆದರೆ ಯಾವುದೇ ರೀತಿ ಸೌಲಭ್ಯವಿಲ್ಲ ವಿಜಯಪುರ ಜಿಲ್ಲೆಯ ಶಾಸಕ ಎಂಬಿ ಪಾಟೀಲ್ ಅವರ ಪುಣ್ಯದಿಂದ ನಮಗೆ ನೀರು ಸಿಗುತ್ತಿದೆ ನಾವು ಮಹಾರಾಷ್ಟ್ರ ಗಡಿಯಿಂದ ಕರ್ನಾಟಕದ ವಿಜಯಪುರ ಜಿಲ್ಲೆ ಗಡಿಗೆ ಬಂದು ನೀರು ತೆಗೆದುಕೊಂಡು ಹೋಗ್ತೇವೆ ಎಂದರು ಬಳಿಕ ಎಂಎಸ್ ಮತ್ತು ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ ಭೀಮಾಶಂಕರ್ ಪಾಟೀಲ್ ಮಹಾರಾಷ್ಟ್ರದ ಗಡಿ ಕನ್ನಡಿಗರಿಗೆ ಅನ್ಯಾಯವಾಗ್ತಿದೆ ಬಸವರಾಜ ಬೊಮ್ಮಾಯಿ ಅವರನ್ನ ಮಹಾರಾಷ್ಟ್ರದ ಜತ್ ತಾಲೂಕಿಗೆ ಆಹ್ವಾನ ಮಾಡ್ತೀವಿ ಜತ್ನಲ್ಲಿ ಬೊಮ್ಮಾಯಿಯವರಿಗೆ ದಕ್ಷಿಣ ಪಥೇಶ್ವರ ಅಂತ ಬಿರುದು ನೀಡಿ ಗೌರವಿಸುತ್ತೇವೆ ಕರ್ನಾಟಕ ನವನಿರ್ಮಾಣ ಸೇನೆಯಿಂದ ಈ ಪ್ರಶಸ್ತಿ ಕೊಡುತ್ತೇವೆ ಈಗಾಗಲೇ ಸಿಎಂ ಕಚೇರಿ ಜೊತೆಗೆ ಪತ್ರ ಸಂಪರ್ಕ ಮಾಡಿದ್ದೇವೆ ಎಂದರು ಜತ್ ಅಕ್ಕಲಕೋಟ ದಕ್ಷಿಣ ಸೋಲಾಪುರ ಭಾಗದಲ್ಲಿ ಕನ್ನಡಿಗರ ಪರಿಸ್ಥಿತಿಗಳು ನಿಜಕ್ಕೂ ಮನುಷ್ಯರು ವಾಸ ಮಾಡುವಂತ ವಾತಾವರಣ ಮಹಾರಾಷ್ಟ್ರ ಸರ್ಕಾರ ಅಲ್ಲಿ ನಿರ್ಮಾಣ ಮಾಡಿಲ್ಲ ಒಂದು ಒಳ್ಳೆ ರಸ್ತೆ ಇಲ್ಲ ಕುಡಿಯಕ್ಕೆ ನೀರಿಲ್ಲ ತುಂಬಾ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಅಲ್ಲಿ ಗಡಿನಾಡ ಕನ್ನಡಿಗರು ಇದ್ದಾರೆ ಮುಖ್ಯಮಂತ್ರಿಗಳ ಹೇಳಿಕೆ ಅವರು ಬಲ ಬಂದಿರುವುದರಿಂದ ಅವರು ನಮ್ಮನ್ನ ಕರ್ನಾಟಕಕ್ಕೆ ಸೇರಿಸ್ಕೋರಿ ಅಂತ ಹೇಳಿ ಒಂದು ಠರವನ್ನು ಪಾಸ್ ಮಾಡಿ ಈಗ ಆಲ್ರೆಡಿ ಜತ್ತಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಅಕ್ಕಲಕೋಟಲ್ಲೂ ಪ್ರಾರಂಭ ಆಗಿದೆ ದಕ್ಷಿಣ ಸೋಲಾಪುರದಲ್ಲೂ ಹೋರಾಟ ಪ್ರಾರಂಭ ಆಗಿದೆ ಅವರು ಇವತ್ತು ತಮ್ಮನ್ನು ಉದ್ದೇಶಿಸಿ ಹೇಳಕ್ ಬಂದಿರುವ ಉದ್ದೇಶ ಏನು ಅಂತಂದ್ರೆ ನಾವು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಬೆಳಗಾವಿಯಲ್ಲಿ ನಿಂತ್ಕೊಂಡು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿಸಿ ಅಂತ ಹೇಳ್ತಾ ಇದ್ದಾರೆ ನಾವು ಮಹಾರಾಷ್ಟ್ರದಲ್ಲಿ ಇದ್ರೂ ಸಹ ಮಹಾರಾಷ್ಟ್ರ ಸರ್ಕಾರ ನಮ್ಗೆ ಕುಡ್ಲಿಕ್ಕೆ ನೀರು ಕೊಡ್ತಾರೆ 50 ವರ್ಷ ಆಯ್ತು ಕರ್ನಾಟಕ ಸರ್ಕಾರ ನಿಮ್ಗೆ ಎಲ್ಲ ಕೊಟ್ಟರೂ ಮತ್ತೆ ಕರ್ನಾಟಕಕ್ಕೆ ಸರ್ಕಾರಕ್ಕೆ ಧಿಕ್ಕಾರ ಹೇಳುವಂತ ಮುಟ್ಟಾಳತನ ಮಾಡ್ತಾ ಇದ್ದೀರಿ ಮಲೆಯಾಳರ ಎಂಎಸ್ದವ್ರೆ ನೀವು ನಾವು ಇವತ್ತು ನಿಮ್ಮ ನೆಲದಲ್ಲಿ ಅಥವಾ ಕರ್ನಾಟಕದ ಬೆಳಗಾವಿಯಲ್ಲಿ ಬಂದು ಹೇಳ್ತಾ ಇದ್ದೀವಿ ಅಂತ ನಮ್ಮ ಉದ್ದೇಶ ಇಟ್ಕೊಂಡು ಕರ್ನಾಟಕಕ್ಕೆ ನಾವು ಸೇರ್ತೀವಿ ಅನ್ನೋ ಭಾವನೆ ಇಟ್ಕೊಂಡು ಅವರು ಇವತ್ತು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ಇನ್ನು ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಗಡಿ ವಿವಾದದ ಅರ್ಜಿ ವಿಚಾರಣೆಗೆ ಬರಲಿದೆ ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ಏನೇನಾಗುತ್ತದೆ ಎಂಬ ಆತಂಕ ನಮ್ಮಲ್ಲಿ ಇದೆ ಗಡಿಭಾಗವನ್ನ ಅಭಿವೃದ್ಧಿ ಗಡಿಭಾಗದ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಸರ್ಕಾರದ ವಿವಿಧ ಇಲಾಖೆಯಿಂದ ಆಗಿಲ್ಲ ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಗಡಿ ಕನ್ನಡಿಗರ ಸಮಸ್ಯೆಗಳಿಗೆ ಸ್ಪಂದನೆ ಸಿಗುತ್ತಿಲ್ಲ ನಾಳೆ ಏನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ವ್ಯತಿರಿಕ್ತವಾದ ತೀರ್ಮಾನ ಬಂದರೆ ಆಗುವ ಅನಾಹುತಕ್ಕೆ ಸರ್ಕಾರವೇ ಹೊಣೆಯಾಗಲಿದೆ ಎಂಎಸ್ ನವರಿಗೆ ಒದ್ದು ಬೆಳಗಾವಿಯಿಂದ ಹೊರಗೆ ಹಾಕಬೇಕು ಹೆತ್ತ ತಾಯಿಗೆ ಲಾಡಿ ಬಿಚ್ಚುವ ಕೆಲಸವನ್ನ ನಮ್ಮ ಜನಪ್ರತಿನಿಧಿಗಳು ಮಾಡಬಾರದು ಬೆಳಗಾವಿಯಲ್ಲಿ ಇರುವ ರೋಹಿಂಗ್ಯಾಗಳಿಗೆ ಹೊರ ಹಾಕಬೇಕು ಎಂದು ಭೀಮಾಶಂಕರ್ ಆಗ್ರಹಿಸಿದರು ಹಾಗಾಗಿ ನಾಳೆಯ ತೀರ್ಮಾನ ಯಾವ ರೀತಿ ಆಗುತ್ತೆ ಅನ್ನೋ ಒಂದ್ ಕಡೆ ಭಯನೂ ಇದೆ ಒಂದ್ ಕಡೆ ನಾನು ಮೊನ್ನೆ ನಮ್ಮ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರನ್ನ ಗಡಿ ಆಯೋಗಕ್ಕೆ ಅಧ್ಯಕ್ಷರನ್ನ ಮಾಡಿದ್ರಿಂದ ಎಲ್ಲೋ ಒಂದ್ ಕಡೆ ಆಶಾವಾದ ಇದೆ ಕರ್ನಾಟಕಕ್ಕೆ ನಮಗೆ ಬಹುಶಃ ನ್ಯಾಯ ಸುಪ್ರೀಂ ಕೋರ್ಟ್ ಅಲ್ಲಿ ಸಿಗ್ಬೋದು ಅನ್ನುವಂತ ಭರವಸೆನೆ ಇಟ್ಕೊಂಡಿದ್ದೀವಿ ಯಾಕಂತಂದ್ರೆ ನಮಗೂ ಎಲ್ಲ ಗೊತ್ತಿದೆ ಮಹಾರಾಷ್ಟ್ರ ಸರ್ಕಾರ ಪ್ರತಿ ಅಧಿವೇಶನದಲ್ಲೂ ಬೆಳಗಾವಿ ವಿಚಾರದಲ್ಲಿ ಠರವನ್ನು ಮಂಡಿಸಿ ಸುಪ್ರೀಂ ಕೋರ್ಟ್ಗೆ ಅದನ್ನು ದಾಖಲೆ ರೂಪದಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಇವತ್ತಿಗೂ ಸಹ ಪೂರಕವಾದಂತ ಯಾವುದೇ ದಾಖಲೆಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂತ ಕೆಲಸ ಮಾಡಿಲ್ಲ ಮಹಾಜನ ರಿಪೋರ್ಟ್ ಒಂದೇ ಇಟ್ಕೊಂಡು ಬೆಳಗಾವಿ ನಮ್ದು ಅನ್ನುವಂತ ಡೈಲಾಗ್ಗಳು ಎಲ್ಲ ಸರ್ಕಾರಗಳು ಹೇಳ್ಕೊಂಡು ಬಂದಿದ್ದವು ಬಿಟ್ಟು ಇನ್ನು ಮಹಾರಾಷ್ಟ್ರದ ಇಬ್ಬರು ಗಡಿ ಸಚಿವರು ಬೆಳಗಾವಿಗೆ ಬರುವುದಾಗಿ ಹೇಳಿದ್ದಾರೆ ಡಿಸೆಂಬರ್ 3ರಂದು ಬೆಳಗಾವಿಗೆ ಬರ್ತೀವಿ ಅಂತ ಮಹಾಸಚಿವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಅವರಿಗೆ ಬೆಳಗಾವಿ ಪ್ರವೇಶಕ್ಕೆ ಅವಕಾಶ ಕೊಡಬಾರದು ಇನ್ನು ಅಧಿವೇಶನ ವೇಳೆ ಮಹಾಮೇಳವ ನಡೆಸಲು ಎಂಎಸ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡಬಾರದು ನಾವು ಕೂಡ ಒನಕೆ ಚಳುವಳಿ ಮಾಡ್ತೇವೆ ಇನ್ನು ಜತ್ ಕನ್ನಡಿಗರನ್ನ ಸಿಎಂ ಬೊಮ್ಮಾಯಿಯವರನ್ನ ಭೇಟಿ ಮಾಡಿಸುತ್ತೇವೆ ಈ ವಾರದಲ್ಲಿ ಅವರನ್ನ ಭೇಟಿ ಮಾಡಿಸುತ್ತೇವೆ ಎಂದು ಇದೇ ವೇಳೆ ಭೀಮಾಶಂಕರ್ ಪಾಟೀಲ್ ಹೇಳಿದರು ಕನ್ನಡಕ್ಕಾಗಿಯೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಎಲ್ಲ ಇಲಾಖೆಗಳಿದ್ರೂ ಸಹ ನಿಜವಾಗಿಯೂ ಗಡಿ ಭಾಗದಲ್ಲಿ ಕನ್ನಡ ಕಾಯುವಂತ ಕೆಲಸಗಳು ಇವರು ಮಾಡಿಲ್ಲ
ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ 10 ದಿನ ಆಯ್ತು ಈ ಬೆಳವಣಿಗೆ ನಡೆದ್ರು ಎಲ್ಲೋ ಒಂದ್ ಕಡೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಂದು ಗಡಿ ಭಾಗದ ಸಮಸ್ಯೆಗಳ ವಿಚಾರದಲ್ಲಿ ಕರ್ನಾಟಕದ ಪರವಾಗಿ ಹೇಳಿಕೆ ಕೊಡುವಂತ ಕೆಲಸಗಳು ಇವತ್ತಿನಿಂದಲೇ ಆಗಿಲ್ಲ ಆಗಬೇಕಾಗಿತ್ತು ಪ್ರಾಧಿಕಾರ ರಚನೆ ಆಗಿರುತ್ತೆ ಇದೇ ಉದ್ದೇಶಕ್ಕಾಗಿ ಗಡಿ ಭಾಗದ ಕನ್ನಡಿಗರ ರಕ್ಷಣೆಗಾಗಿ ಹಿತರಕ್ಷಣೆಗಾಗಿ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ನಾಲ್ಕು ಪುಸ್ತಕ ಕೊಟ್ಟೆ ಒಂದು ಗನ್ ಕೊಟ್ಟೆ ಒಂದು ಗಡಿಯಾರ ಕೊಟ್ಟೆ ಅನ್ನೋದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕೆಲಸನೂ ಅಲ್ಲ ಯಾವುದೋ ಶಾಲೆ ಒಂದು 2 ಲಕ್ಷ ದುಡ್ಡು ಕೊಟ್ಟೆ ಅಂತ ಹೇಳೋದು ಗಡಿ ಕನ್ನಡ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಮುಖ್ಯ ಕರ್ತವ್ಯ ಅಲ್ಲ ಒಟ್ಟಾರೆ ಜತ್ ಕನ್ನಡಿಗರು ಕರ್ನಾಟಕಕ್ಕೆ ಸೇರಲು ತುದಿಗಾಲಲ್ಲಿ ನಿಂತಿದ್ದಾರೆ ಈ ಬಗ್ಗೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅದ್ಯಾವ ರೀತಿ ಹೋರಾಟ ಮಾಡುತ್ತೆ ಅಂತ ಕಾದು ನೋಡಬೇಕಿದೆ ಸ್ಟೇಟ್ ಬ್ಯೂರೋ ಇನ್ ನೇಮ್ಸ್ ಬೆಳಗಾವಿ